ಮಹದಾಯಿ ಮಹಾತೀರ್ಪು ವಿಶೇಷ ಚರ್ಚೆ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೇ ಚರ್ಚೆಯಲ್ಲಿ ನಮ್ಮನ್ನ ಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ, ಹಿರಿಯ ವಕೀಲರು. ಸ್ವಾಗತ ನಮಗೆ ಸ್ವಾಮಿ ಅವರೇ. ಇನ್ನು ಅಂಶದಲ್ಲಿ ದೆಹಲಿಯಿಂದ ದೆಹಲಿ ಬ್ಯೂರೋ ಮುಖ್ಯಸ್ಥ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ನಾಥು, ಸ್ವಾಗತ ಈ ಡಿಬೇಟ್ಗೆ. ಅನಂತರದಲ್ಲಿ ನಾನು ಮೊದಲಿಗೆ ಸ್ವಾಮಿ ಅವರಿಗೆ, ಸ್ವಾಮಿ ಅವರೇ, ಈಗ ಈ ತೀರ್ಪು ಬಂದಿದೆ, ನನ್ನ ಇಡೀ ಪ್ರಶ್ನೆ ಇರತಕ್ಕಂಥದ್ದು, ಒಂದು ಕಡೆ ನಾವು ಎಷ್ಟು ಕೇಳಿದ್ವೋ ಅಷ್ಟು ಸಿಕ್ಕಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮೇಲ್ಮನವಿ ನಾವು ಮಾಡಬಹುದಾ, ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಯಾವ ರೀತಿ ಕೇಳ್ಕೊಳ್ಬಹುದಾಗತ್ತೆ, ಚರ್ಚೆಗಳು ಶುರುವಾಗಿದೆ, ಸಮಾಧಾನ ಇಲ್ಲ ನಮಗೆ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ? ಖಂಡಿತ ಈ ಪ್ರಕರಣದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ನಾವು ಹೇಗೆ ಮೇಲ್ಮನವಿಯನ್ನು ಸಲ್ಲಿಸ್ತೇವೆ ಹಾಗೆಯೇ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳು ಸಹ ಅವರು ಸಹ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ನೀರಿನ ವಿಚಾರದಲ್ಲಿ ಇದು ನಮ್ಮ ರಾಜ್ಯದ ಪಾಲಿನ ಒಂದು ಹಕ್ಕೊತ್ತಾಯ. ಓಕೆ, ನಾವು ಕೇಳಿರುವಷ್ಟು ಪ್ರಮಾಣದ ನೀರು ಇವತ್ತಿನ ಐತೀರ್ಪಿನಲ್ಲಿ ನಮಗೆ ದೊರೆತಿಲ್ಲ. ಆದರೆ ಈಗ ಕೊಟ್ಟಿರುವಂಥ ನೀರನ್ನು ಸಮಗ್ರವಾಗಿ, ಸಮರ್ಪಕವಾಗಿ ಮತ್ತು ಯೋಜನಾತ್ಮಕವಾಗಿ ಅದನ್ನು ನಾವು ಬಳಕೆ ಮಾಡ್ಕೊಳ್ಳೋದಕ್ಕೆ ತತ್ಕ್ಷಣದಿಂದಲೇ ಈಗ ಏನೇನು ಯೋಜನೆಗಳು ನಿಂತಿದ್ದಾವೆ ಆ ಯೋಜನೆಗಳನ್ನೆಲ್ಲ ನಾವು ಮುಂದುವರಿಸಬೇಕು. ಕಾನೂನಾತ್ಮಕವಾಗಿ ಹೇಳೋದಾದರೆ ಕರ್ನಾಟಕಕ್ಕೆ ಒಂದು ಪ್ರಬಲವಾದಂತಹ ಒಂದು ಕೇಸ್ ಇದೆ. ಇದರಲ್ಲಿ ನಾವು ನಿರ್ಣಾಯಕವಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೋದ್ರ ಮುಖಾಂತರ, ಮೇಲ್ಮನವಿಯನ್ನು ಸಲ್ಲಿಸೋದ್ರ ಮುಖಾಂತರ ನಮ್ಮ ಇರುವಂಥ ಹಕ್ಕುಗಳನ್ನು ನಾವು ಪುನಃ ನಾವು ಅಲ್ಲಿ ಮರುಸ್ಥಾಪನೆ ಮಾಡಲಿಕ್ಕೆ, ಹಕ್ಕೊತ್ತಾಯ ಮಾಡಲಿಕ್ಕೆ ನಮಗೆ ಒಂದು ಪ್ರಬಲವಾದಂಥ ಅವಕಾಶ ಸಿಕ್ಕಿದೆ. ಅಲ್ಲಿ ನಾವು ಮಾಡ್ಕೊಳ್ಬೋದು, ಅದಕ್ಕೇನು ಎರಡು ಯಾವುದೇ ಎರಡು ಮಾತಿಲ್ಲ. ಫೈನ್ ಫೈನ್ ಫೈನ್. ಇಲ್ಲಿ ಪ್ರಶಾಂತ್ ನಾಥು, ಇಡೀ ಚರ್ಚೆ ಆಗ್ತಿರೋದು ರಾಜಕೀಯ ವಲಯದಲ್ಲಿ ಒಂಥರ ಚರ್ಚೆ ಆದರೆ ರೈತರ ವಲಯದಲ್ಲಿ ಇನ್ನೊಂಥರ ಚರ್ಚೆ, ರಾಜ್ಯಗಳ ನಡುವಿನ ಜನರಲ್ಲಿ ಇನ್ನೊಂಥರ ಚರ್ಚೆ ನಡೀತಾ ಇದೆ. ಇದರ ಮಧ್ಯದಲ್ಲಿ ನಮ್ಮ ಪ್ರಶ್ನೆ ಇರತಕ್ಕಂಥದ್ದು, ಮಹದಾಯಿ ಮೇಲೆ ಒಂದು ಹೋಲ್ಡ್, ಒಂದು ಹಂತದ ಗ್ರಿಪ್ ಅನ್ನ ಸಿಕ್ಕದ ಮೇಲೆ ನಮ್ಮ ರಾಜ್ಯದ ವಕೀಲರ ತಂಡ ಮುಂದಿನ ಒಂದು ಹೋರಾಟದ ಭಾಗವಾಗಿ ಯಾವ ಅಸ್ತ್ರಗಳನ್ನು ಸದ್ಯಕ್ಕೆ ಹುಡುಕ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ. ರಮಕಾಂತ್, ಇವತ್ತು ವಕೀಲರ ತಂಡ ಸುದೀರ್ಘವಾಗಿ ಸಭೆ ಸೇರಿತ್ತು. ಮೋಹನ್ ಕಾತರ್ಕಿ, ನಿಶಾಂತ್ ಪಾಟೀಲ್, ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ರಮಕಾಂತ್, ಇವತ್ತು ಈ ಒಂದು ತೀರ್ಪು ಬಂದ ನಂತರ ಮತ್ತೆ ಮಾತಾಡಿಸ್ತೀನಿ. ವಿಕಾಸಪ್ಪಿನವರೇ, ನನ್ನ ಇಲ್ಲಿ ವಾದ ಇರತಕ್ಕಂಥದ್ದು, ಇಷ್ಟು ವರ್ಷಗಳ ಹೋರಾಟದ ಫಲವಾಗಿ ಈ ಒಂದು ಹಂತದ ನಾನು ಪರಿಪೂರ್ಣ ಗೆಲುವು ಅಂತ ಕರೀಲಾರೆ ಇದನ್ನ, ಒಂದು ಹಂತದ ಗೆಲುವು ಸಿಕ್ಕ ಮೇಲೆ ಇನ್ನೇನು ಮಾಡ್ಬೇಕು ನಾವು, ನೆಕ್ಸ್ಟ್ ನಮ್ಮ ಮುಂದಿನ ಬೇಡಿಕೆ ಹೇಗಿರಬೇಕು ಅಂತ ಹೇಳಿ. ಈಗ ನಾವು ಹೋರಾಟ ಮಾಡಿದ್ದು ರಾಜಕೀಯವಾಗಿ ಪರಿಹಾರ ಸಿಗ್ಲಿ ಅಂತೇಳಿ, ಅಂದ್ರೆ ಇವತ್ತು ನಮಗೆ ಇದ್ದಂತ ದಾರಿ ಒಂದು ಇದು ಪೊಲಿಟಿಕಲ್ ಸೊಲ್ಯೂಷನ್, ಇನ್ನೊಂದು ಕಾನೂನಾತ್ಮಕ ಪರಿಹಾರ. ಆದ್ರೆ ಇಡೀ ಹೋರಾಟಕ್ಕ ಎಲ್ಲೂ ನಮಗೆ ಈ ರಾಜಕಾರಣಿಗಳಿಂದ ಒಂದು ನ್ಯಾಯ ಸಿಗಲಿಲ್ಲ. ಅಂದ್ರೆ ಅದು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಇರಬಹುದು, ಯಾಕಂದ್ರೆ ಹೆಚ್ಚು ಜನರ ಪರ ಇರುವಂತ ರಾಜಕಾರಣಿಗಳಿಂದಲೇ ಇಲ್ಲಿ ನಮ್ಮ ನಾಡಿ ಮಿಡಿತ ಗೊತ್ತಿರ್ತದೆ ಅವ್ರಿಗೆ ಎಷ್ಟು ನಮಗೆ ನಮ್ಮ ಬೇಡಿಕೆ ಏನು ಅಂತ ಅವರೇ ಸ್ಪಂದಿಸಲಿಲ್ಲ. ಆದ್ರೆ ಇವತ್ತು ನ್ಯಾಯಾಧಿಕರಣ ಒಂದ್ ಹಂತದಾಗೆ 4 TMC ಕೊಡ್ಲಿ, ಅದೊಂದಿಷ್ಟು ಸ್ಪಂದಿಸಿದೆ. ಆದ್ರೆ ಇದು ಎಲ್ಲೂ ಒಂದ್ ಕಡೆ ನಮ್ಮನ್ನ ಕಂಫರ್ಟ್ ಝೋನ್ ಅಲ್ಲಿ ಕುಂಡ್ರಿಸಬಾರ್ದು. ರಾಜ್ಯ ಸರ್ಕಾರ ತತ್ಕ್ಷಣ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿ ಸಲ್ಲಿಸಿ ನಮಗ ಸಲ್ಲಬೇಕಾದಷ್ಟು ನೀರು ಕೊಟ್ಟಿಲ್ಲ, ನಮ್ಗೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಬರಬೇಕಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು. ವೀರೇಶ್ ಸಬರದಮಠ ಅವರೇ, ನಿಜಕ್ಕೂ ಈ ಒಂದು ಇಡೀ ಗೆಲುವಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಅಥವಾ ಯಾವುದೇ ಹಂತದಲ್ಲಿ ಅವರು ಹೋರಾಟ ಮಾಡಿರಲಿ, ಇದು ಅವರಿಗೆ ಸಂದ ಗೆಲುವ ಅಥವಾ ಬರೀ ಹೋರಾಟಗಾರರು ಉಪವಾಸ ಕುಳಿತು ಪ್ರತಿಭಟನೆಗಳನ್ನು ಮಾಡಿ ಹೋರಾಡಿ ರಾಜಕೀಯ ನಾಯಕರಿಗೆ ಆ ಚಳಿಯನ್ನು ಬಿಡಿಸಿ ಎಲ್ಲ ಮಾಡಿದ ನಂತರದಲ್ಲಿ ಸಿಕ್ಕಿರತಕ್ಕಂಥ ಗೆಲುವು ಅಂತ ಹೇಳ್ತೀರಾ ನೀವು? ಒಂದು ಇದನ್ನು ನಾನು ಹಂಚ್ಕೊಳಕ್ಕಾಗಲ್ಲ, ಯಾಕಂದ್ರೆ ಜನ ತೀರ್ಮಾನ ಮಾಡ್ತಾರೆ ಇದ್ರ ಬಗ್ಗೆ. ಓಕೆ, ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು 6 ಕೋಟಿ ಕನ್ನಡಿಗರ ಹೋರಾಟ ಮತ್ತು ಎಲ್ಲ ಇಡೀ ದೇಶಕ್ಕೆ ಮತ್ತು ಇಡೀ ರಾಷ್ಟ್ರಕ್ಕೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಮಾಧ್ಯಮದ ಮಿತ್ರರು ಮತ್ತು ಪತ್ರಕರ್ತರುಗಳು ಮಾಡಿದ್ದಾರೆ. ಅವರಿಗೆ ಇದು ಜಯ ಸೇರಬೇಕು. ಅದರ ಜೊತೆಗೆ ಪ್ರಥಮದಲ್ಲಿ ದಿವಂಗತ BM ಹರಕೇರಿಯವರು ಅಂತ ಹೇಳಿ ಅವರು ಅಂದಿನ ಶಾಸಕರು, ಅವರ ಒಂದು ಕನಸು. ಅದರ ಜೊತೆಗೆ ಈ ಒಂದು ಹೋರಾಟದಲ್ಲಿ 11 ಮಂದಿ ಪ್ರಾಣ ತ್ಯಾಗ ಮಾಡಿ ಇವತ್ತೂ ಕೂಡ ಅವರ ಆತ್ಮಗಳು ಜಯದ ದಾರಿಯಲ್ಲಿ ಕೂಡ ಮಿಟುಕುತ್ತಿದ್ದೋ, ಅವು ಕುರಿಗೂ ಒಂದು ಈ ಒಂದು ಸಂದರ್ಭದಲ್ಲಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನುವಂಥ ಭಾವನೆಗಳನ್ನು ಹೇಳಿದ್ದೇನೆ. ಇಲ್ಲಿ ಇದರಲ್ಲಿ ಸ್ಪಷ್ಟವಾಗಿ ಹೇಳಬೇಕಂದ್ರೆ ರಾಜಕೀಯ ಶಕ್ತಿಗಳ
ಏನಿಲ್ಲ, ಅದ್ರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಮಾತನಾಡುವಷ್ಟು ನಾವು ದೊಡ್ಡವರು ಅಲ್ಲ. ಒಂದು ನ್ಯಾಯಾಲಯದಲ್ಲಿ ಸಿಗುತ್ತೆ ಅನ್ನುವಂತ ನಮ್ಗೆ ನಂಬಿಕೆ ಸಿಕ್ಕಿದೆ. ಮತ್ತು ನಮ್ಮ ಭಾಗದ ನೀರು ಇದ್ದಿದ್ದಕ್ಕೆ ಟ್ರಿಮಿನಲ್ ಆಗಿದ್ದು, ನಮ್ಮ ಭಾಗದ ನೀರು ಇಲ್ಲ ಅಂದ್ರೆ ಟ್ರಿಮಿನಲ್ ಆಗಕ್ ಸಾಧ್ಯ ಇಲ್ಲ. ಆದ್ರೆ ಇನ್ನೂ ಕೂಡ 36 ಟಿಎಂಸಿ ನಾನು ಪ್ರಶಾಂತ ನಾಥ್ ಗೋವಾ ಆದ್ಯಂತವಾಗಿ ಇಡೀ ತನ್ನ ವಾದದಲ್ಲಿ ಆದ್ಯಂತವಾಗಿ ಮಾತನಾಡಿದ್ದೇನು ಅಂತ ಹೇಳಿದ್ರೆ, ಸ್ವಾಮಿ ಕರ್ನಾಟಕ ಸುಳ್ಳು ಹೇಳ್ತಾ ಇದೆ, ಇವರು ಕುಡಿಯಕ್ ನೀರು ಅಂತ ಹೇಳ್ತಾರೆ, ಕೃಷಿಗೆ ಬಳಸ್ಕೊಳ್ತಾರೆ, ಮತ್ತು ಸಮುದ್ರಕ್ಕೆ ನೀರನ್ನು ವೇಸ್ಟ್ ಆಗಿ ಬಿಡ್ತೀವಿ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ವೇಸ್ಟ್ ಅಲ್ಲ, ಪ್ರಾಕೃತಿಕ ಸಮತೋಲನ ಬಹಳಷ್ಟು ಮುಖ್ಯವಾಗುತ್ತೆ, ನಾವು ಪ್ರಾಕೃತಿಕ ಸಮತೋಲನಕ್ಕೂ ಆದ್ಯತೆಯನ್ನು ಕೊಡ್ತೀವಿ, ಈ ರೀತಿ ವಾದಗಳನ್ನೆಲ್ಲ ಮಾಡ್ತಾ ಇತ್ತಲ್ವಾ. ಎಲ್ಲ ವಾದಗಳಿಗೂ ಕರ್ನಾಟಕಕ್ಕೆ ಇಷ್ಟು TMC ನೀರು ಅಂತ ಮಂಜೂರು ಮಾಡ್ತಾ ಇದ್ದಂತೇನೆ ಸೋಲಾಯ್ತಾ ಅಂತ. ಪ್ರಮುಖ ನಿಶ್ಚಿತವಾಗಿ 2002 ಆಗಿನ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಕಳಸಾ ಬಂಡೂರಿ ಇನ್ ಪ್ರಾಜೆಕ್ಟ್ಗಳನ್ನು SM ಕೃಷ್ಣ ಸರ್ಕಾರ ಕೈಗೆತ್ತಿಕೊಂಡಿತ್ತು. ಅದನ್ನು ಕ್ಯಾಪ್ಟನ್ ಅಬೇನ್ಸ್ ಅಲ್ಲಿ ಇಟ್ಟಿದ್ದೆ ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಆಫ್ ವಾಟರ್ಗೆ ಅವಕಾಶ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ. ಅದು 2006 ಸುಪ್ರೀಂ ಕೋರ್ಟ್ಗೆ ಹೋಯಿತು, 10 ಟ್ರಿಬ್ಯುನಲ್ ರಚನೆ ಆಯಿತು, 12 ವಿಚಾರಣೆ ಆರಂಭ ಆಯಿತು. ಮಧ್ಯಂತರ ಅರ್ಜಿ ಕೂಡ ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಆಫ್ ವಾಟರ್ ಮಧ್ಯಂತರವಾಗಿ ನಾವು ನಿರ್ಧರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಟ್ರಿಬ್ಯುನಲ್ ಹೇಳಿತ್ತು. ಆದ್ರೆ ನನಗನ್ಸುತ್ತೆ ಕರ್ನಾಟಕದ ವಕೀಲರಿಗೆ ಸಿಕ್ಕಿರ್ತಕ್ಕಂತ ಒಂದು ದೊಡ್ಡ ಜಯ, ಇವತ್ತು ನಾವು ಫಲಿ ರೈತರ ಹೋರಾಟ, ಮಾಧ್ಯಮಗಳು, ಜನರ ಸ್ಪಂದನೆ ಇವೆಲ್ಲವುದರ ಜೊತೆ ಜೊತೆಗೆ ಫಾಲಿ ನಾರಿಮನ್, ಮೋಹನ್ ಕಾತರ್ಕಿ ಅವರನ್ನು ಒಳಗೊಂಡಿರ್ತಕ್ಕಂತ ವಕೀಲರ ತಂಡದ ಪರಿಶ್ರಮವನ್ನ ಕೂಡ ನೆನೆಸಬೇಕಾಗತ್ತೆ. ಯಾಕಂದ್ರೆ ಟ್ರಿಬ್ಯುನಲ್ ಅನ್ನ ಕನ್ವಿನ್ಸ್ ಮಾಡಲಿಕ್ಕೆ ಅವರು ಸಫಲರಾದ್ರು. ಕುಡಿಯುವ ನೀರಿಗಾಗಿ 7 TMC ನೀರನ್ನ ಮಹದಾಯಿಯಲ್ಲಿ ಅದು ವ್ಯರ್ಥವಾಗಿ ಹರಿದು ಸಮುದ್ರಕ್ಕೆ ಸೇರ್ತಾ ಇದೆ. ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗೋಲ್ಲ, ಯಾಕಂದ್ರೆ ಇನ್ನೂ ಜಾಸ್ತಿ ಪ್ರಮಾಣದ ನೀರಿದೆ. 75% ಡಿಪೆಂಡಿಬಿಲಿಟಿ ತಗೊಂಡ್ರೆ 188 TMC ಈಲ್ಡ್ ಇದೆ ಅನ್ನೋದನ್ನ ಇವತ್ತು ಟ್ರಿಬ್ಯುನಲ್ ಕೂಡ ಒಪ್ಪಿಕೊಂಡಿದೆ. ಹೀಗಿರುವಾಗ ಕೇವಲ 7 TMC ನೀರನ್ನ ರೈತರಿಗೋಸ್ಕರ, ಜನರಿಗೆ ಕುಡಿಯುವ ನೀರಿಗೋಸ್ಕರ ನಾವು ಅಲ್ಲಿಂದ ಲಿಫ್ಟ್ ಮಾಡಿದ್ರೆ ಏನೂ ಪರಿಣಾಮ ಬೀರಲ್ಲ ಅನ್ನೋದನ್ನ ಕರ್ನಾಟಕದ ವಕೀಲರ ತಂಡ ಟ್ರಿಬ್ಯುನಲ್ಗೆ ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆಯಿತು ಅಂತ ನನಗನ್ಸುತ್ತೆ. ಪ್ರಾಯಶಃ ಇವತ್ತು ಇಡೀ ತೀರ್ಪಿನ ತಿರುಳಿರ್ತಕ್ಕಂಥದ್ದು ಆ ಒಂದು ಇಂಟರ್ ಬೇಸನ್ ಟ್ರಾನ್ಸ್ಫರ್ ಆಫ್ ವಾಟರ್ಗೆ ಟ್ರಿಬ್ಯುನಲ್ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಕಾವೇರಿಯ ಒಂದು ಪ್ರಕರಣದಲ್ಲೂ ಕೂಡ ಮೊನ್ನೆಯ ಜಜ್ಮೆಂಟ್ ನಲ್ಲಿ ಸುಪ್ರೀಂ ಕೋರ್ಟ್, ಆದ್ರೆ ಈಗ ಮಹದಾಯಿ ಟ್ರಿಬ್ಯುನಲ್ 4 TMC ನೀರನ್ನ ಮಹದಾಯಿಯಿಂದ ಮಲಪ್ರಭೆಗೆ ಹರಿಸಲಿಕ್ಕೆ ಅನುಮತಿ ಕೊಟ್ಟಿದೆ. ಇಡೀ ಒಂದು ಪ್ರಕರಣಕ್ಕೆ ಹೊಸ ತಿರುವು, ಕರ್ನಾಟಕದ ವಾದಕ್ಕೆ ಸಿಕ್ಕಿರ್ತಕ್ಕಂಥ ಜಯ. ರಮೇಶ್ ನಾಯ್ಕರ್ ಅವರ ಇಲ್ಲಿ ಅದನ್ನೇ ನಾನು ಹೇಳಲಿಕ್ಕಿದ್ದೆ, ನದಿ ಪಾತ್ರದ ಪ್ರದೇಶವಲ್ಲ ಸ್ವಾಮಿ, ಮಹದಾಯಿಗೂ ಹುಬ್ಬಳ್ಳಿ ಧಾರವಾಡಕ್ಕೂ ಏನು ಸಂಬಂಧ, ಮಲಪ್ರಭೆಗೆ ಏನು ಸಂಬಂಧ, ನದಿ ಪಾತ್ರದ ವ್ಯಾಪ್ತಿಗೆ ಬರದೇ ಇರೋ ಕಾರಣಕ್ಕೆ ನೀರು ಹರಿಸೋದು ಹೇಗೆ ಅಂತ ಗೋವಾ ಒಂದು ವಾದವನ್ನು ಮಂಡಿಸಿತ್ತು. ಇದೇ ವಾದವನ್ನು ಬೆಂಗಳೂರಿಗೆ ಕುಡಿಯೋ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿಯಿಂದ ನೀರು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ, ಬೆಂಗಳೂರೇನು ಕಾವೇರಿ ನದಿ ಪಾತ್ರದಲ್ಲಿ ಇದೆಯಾ ಸ್ವಾಮಿ ಅಂಥೇಳಿ ತಮಿಳುನಾಡಿನ ವಕೀಲರು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದರು. ಇಂಥ ವಾದಗಳಿಗೇನೆ ದೊಡ್ಡ ಸೋಲಾಯ್ತಾ ಈಗ ಅಂತ. ಇಲ್ಲ, ಇವಾಗ ನಮಗೆ ಏನು ಕೊಟ್ಟಿದೆ 13.56 TMC ನೀರನ್ನು, ನಮ್ಮ ಭಾಗದೊಳಗೆ ಏನು ಕೃಷಿ ಇದೆ, ಕುಡಿನೀರಕ್ಕೆ ಹುಬ್ಬಳ್ಳಿ ಧಾರವಾಡಕ್ಕೆ ಎಷ್ಟು ಬೇಕು, ಮತ್ತು ಕಾವೇರಿ ಅದು ಪ್ರಾಜೆಕ್ಟ್ಗೆ ವಿದ್ಯುತ್ ಪ್ರಾಜೆಕ್ಟಿಗೆ ಎಷ್ಟು ಬೇಕು, ಅದರ ಸವಿಸ್ತಾರದ ವಿಚಾರವನ್ನು ಕೋರ್ಟಿನ ಮುಂದೆ ಮಂಡನೆ ಆಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಮ್ಮ ಒಟ್ಟು 210 TMC ನೀರನ್ನು ಶೇಖರಣೆ ಆಗಿದ್ದನ್ನು ಅದು ಯಾರಿಗೂ ಉಪಯೋಗಿದೆ, ನಮ್ಮ ರಾಜ್ಯಕ್ಕೆ ಕೃಷಿಗೆ ಉಪಯೋಗಿದೆ, ಕುಡಿನೀರಿಗೆ ಉಪಯೋಗಿದೆ ಅನ್ನುವಂಥ ಆಲೋಚನೆಯನ್ನು ಮಾಡ್ಕೊಂಡು ಮಾಡಿದರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಯ ಸಿಗ್ತಿತ್ತು ಎನ್ನುವಂಥ ನನ್ನ ಭಾವನೆ. ಫೈನ್ ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಪ್ರಿಪ್ರೇಷನ್ಸ್ ಬಗ್ಗೆ ನಾನು ಮಾತನಾಡಲಿಕ್ಕಿದೆ. ಆಯಿತು, ಈಗ ನೀರು ಕೊಡ್ತಾ ಇದ್ದಾರೆ, ಇಷ್ಟೋ ಅಷ್ಟೋ TMC ನೀರು ಬರ್ತಾ ಇದೆ, ಇದರಿಂದ ನಾವು ಏನು ಮಾಡಬೇಕು, ಸರ್ಕಾರ ಎಷ್ಟು ಮಟ್ಟಕ್ಕೆ ರೆಡಿಯಾಗಿದೆ ವಿಚಾರಕ್ಕೆ. ಈ ಇಡೀ ತೀರ್ಪು ಬಂದ ತಕ್ಷಣ ನಾವು ಖುಷಿ ಪಡೋದು ಎಷ್ಟು ಮುಖ್ಯವೋ, ರೈತನ ಹೊಲಕ್ಕೋ ಕುಡಿಯೋ ನೀರಿಗೋ ಮಹದಾಯಿಯ ನೀರನ್ನು ಈ ಗ್ಲಾಸಿಂದ ನಾನು ಕುಡಿತಾ ಇದ್ದೀನಿ, ಆ ಗಳಿಗೆ ಬರುತ್ತಲ್ಲ, ಆ ಗಳಿಗೆ ಯಾವಾಗ ಬರುತ್ತೋ ಅದೇ ನಿಜವಾದ ಖುಷಿ. ಅದು ಬರಲಿಕ್ಕೆ ನಮ್ಮ ಸರ್ಕಾರ ಏನು ಮಾಡಬೇಕಾಗತ್ತೆ, ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೀನಿ ಬೇಕಾಗುತ್ತೆ.